ಬಿಗ್ ಬಾಸ್ ಈಗ ಜೋಡಿಗಳ ಮನೆಯಾಗಿದೆ. ಈ ವಾರ ಮನೆಯಲ್ಲಿ 5 ಜೋಡಿಗಳಾಗಿದ್ದು ಬಿಗ್ ಬಾಸ್ ನೀಡುವ ಟಾಸ್ಕ್ ಅನ್ನ ಜೋಡಿಗಳಾಗಿ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆ ಅಂದ್ರೆ ಅಲ್ಲಿ ಎಲ್ಲರೂ ಒಂದಿಲ್ಲೊಂದು ವಿಚಾರಕ್ಕೆ ತಮಾಷೆ ಮಾಡ್ತಿರ್ತಾರೆ. ಅದೇ ರೀತಿ ಬೇರೆ ಸದಸ್ಯರನ್ನ ಕೂಡ ಬಕ್ರ ಮಾಡ್ತಿರ್ತಾರೆ. ಈಗ ಕಿಶನ್ ಮತ್ತು ಪ್ರಿಯಾಂಕಾ ಸೇರಿಕೊಂಡು ದೀಪಿಕಾ ಮತ್ತು ಚಂದನ್ ಆಚಾರ್ಗೆ ಸಕ್ಕರೆ ಟೀ ಕುಡಿಸುವ ಮೂಲಕ ಬಕ್ರ ಮಾಡಿದ್ದಾರೆ. ಹೌದು, ದೀಪಿಕಾ ಮತ್ತು ಚಂದನ್ ಸಕ್ಕರೆ ಟೀ ಕುಡಿದು ಬಕ್ರ ಆಗಿದ್ದಾರೆ. ಅರೆ, ಸಕ್ಕರೆ ಟೀ ಕುಡಿದ್ರೆ ಸಿಹಿ ಆಗಿರುತ್ತೆ, ಆದ್ರೆ ದೀಪಿಕಾ ಚಂದನ್ ಹೇಗೆ ಬಕ್ರ ಆಗುತ್ತಾರೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನೋಡಿ. ಸಕ್ಕರೆ ಟೀ ಕುಡಿದು ಬಕ್ರ ಆದ ದೀಪಿಕಾ. ಒಂದು ಮನೆಯಲ್ಲಿ ಅಂದ್ರೆ ಅಲ್ಲಿ ಜೋಡಿ ಇದ್ದೇ ಇರುತ್ತೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ 5 ಜೋಡಿಗಳಿವೆ. ಹೀಗಾಗಿ ಗುರುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ 5 ಜೋಡಿಗಳಿಗೂ ಒಂದೊಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು. ಎಲ್ಲರೂ ಕುಳಿತುಕೊಂಡು ಮಾತನಾಡ್ತಿದ್ರು. ಆಗ ಪ್ರಿಯಾಂಕಾ ಮತ್ತು ಕಿಶನ್ಗೆ ಒಂದು ಪತ್ರ ಬಂದಿತ್ತು. ಅದರಲ್ಲಿ ಇಬ್ಬರು ಸೇರ್ಕೊಂಡು ಜಾಸ್ತಿ ಸಕ್ಕರೆ ಹಾಕಿದ್ದ ಟೀಯನ್ನ ಇನ್ನೊಂದು ಜೋಡಿಗೆ ಕುಡಿಸಬೇಕಿತ್ತು. ಟೀ ಕುಡಿದವರು ಜಾಸ್ತಿ ಸಕ್ಕರೆ ಇದೆ ಎಂದು ಹೇಳಬೇಕಿತ್ತು. ಆ ರೀತಿ ಹೇಳಿದ್ರೆ ಪ್ರಿಯಾಂಕಾ ಮತ್ತು ಕಿಶನ್ಗೆ 5 ಪಾಯಿಂಟ್ಸ್ ಬರ್ತಿತ್ತು. ಈ ವಿಚಾರವನ್ನ ಮನೆಯ ಇತರ ಸದಸ್ಯರಿಗೆ ಹೇಳಬಾರ್ದಿತ್ತು. ಒಂದು ವೇಳೆ ಹೇಳಿದ್ರೆ ಪ್ರಿಯಾಂಕಾ ಮತ್ತು ಕಿಶನ್ ಜೋಡಿ 5 ಪಾಯಿಂಟ್ಸ್ ಅನ್ನ ಕಳೆದುಕೊಳ್ತಿದ್ರು. ಬಿಗ್ ಬಾಸ್ ನೀಡಿದ ಟಾಸ್ಕ್ ನಂತೆ ಕಿಶನ್ ಪ್ರಿಯಾಂಕಾ ಟೀ ಮಾಡಿದ್ರು. ಆದ್ರೆ ದೀಪಿಕಾ ಮತ್ತು ಚಂದನ್ ಕುಡಿಯುವಾಗ ಟೀಗೆ ಜಾಸ್ತಿ ಸಕ್ಕರೆ ಹಾಕಿ ಕೊಟ್ಟಿದ್ದಾರೆ. ಅವರಿಬ್ಬರು ಕುಡಿದು ಸಕ್ಕರೆ ಜಾಸ್ತಿ ಆಗಿದೆ ಎಂದು ಹೇಳಿದ್ದಾರೆ. ಆದ್ರೆ ಟೀ ಕುಡಿದ ತಕ್ಷಣ ಕಿಶನ್ ಮನೆಯ ಕ್ಯಾಪ್ಟನ್ ವಾಸುಕಿಗೆ ಪತ್ರದಲ್ಲಿ ಬಂದಿದ್ದನ್ನ ಹೇಳಿದ್ದಾರೆ. ಪ್ರಿಯಾಂಕಾ ಮತ್ತು ಕಿಶನ್ ಬಿಗ್ ಬಾಸ್ ನೀಡಿದ ಟಾಸ್ಕ್ ಮಾಡಿದ್ರು. ಅದರಂತೆಯೇ ದೀಪಿಕಾ ಮತ್ತು ಚಂದನ್ ಆಚಾರ್ 5 ಪಾಯಿಂಟ್ಸ್ ಕಳ್ಕೊಂಡಿದ್ದಾರೆ. ಆದ್ರೆ ಕಿಶನ್ ನಿಯಮ ಉಲ್ಲಂಘನೆ ಮಾಡಿದ್ರಿಂದ ಯಾವುದೇ ಮಾರ್ಕ್ಸ್ ಬಂದಿಲ್ಲ. ಇದೇ ರೀತಿ ಮನೆಯ ಜೋಡಿಗಳು ತಮಗೆ ಬಂದಿದ್ದ ಸೀಕ್ರೆಟ್ ಟಾಸ್ಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.